ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಾನಿಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ, ಡಿನ್ನರ್ಗೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಮಂಗಳೂರು ಸೌತೆಕಾಯಿ ಉಪಯೋಗಿಸಿ ಮಾಡುವಂತಹ ಗರಿ ಗರಿ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಅದೇ ಮಾಮೂಲಿ ದೋಸೆ ಮಾಡೋಕ್ಕಿಂತ ಈ ಥರ ವೆರೈಟಿ ದೋಸೆನ ನೀವು ಟ್ರೈ ಮಾಡಿದ್ರೆ ಒಂದು ಚೇಂಜ್ ಆಗುತ್ತೆ, ಮತ್ತು ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ದೇಹಕ್ಕೆ ಒಳ್ಳೆಯದು. ಸೌತೆಕಾಯಿ ಅಂದರೆ ಗೊತ್ತಲ್ಲ, ದೇಹನ ಹೈಡ್ರೇಟ್ ಆಗಿರುತ್ತೆ, ತೇವಾಂಶವನ್ನು ಜಾಸ್ತಿ ಮಾಡುತ್ತೆ ದೇಹದಲ್ಲಿ. ಸೊ ಈ ಒಂದು ರೆಸಿಪಿನ ನೀವು ಯಾವಾಗಾದರೂ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನೋಡಿ ಕಲ್ತ್ಕೊಳ್ಳೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ. ಈ ದೋಸೆ ರುಚಿ ಬೇರೆ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಮಾಡೋದಕ್ಕೆ ಉಪಯೋಗಿಸಿರೋದು 1 ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ದೋಸೆ ಅಕ್ಕಿ ಅಥವಾ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಕೂಡ ನೀವು ಉಪಯೋಗಿಸ್ಕೋಬೋದು. 1 ಕಪ್ ಅಕ್ಕಿ. ಇದಕ್ಕೆ 1 ಟೀ ಚಮಚ ಹಾಕುವಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಿದ್ದೀನಿ. ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಈಗ 1 ಅವರ್ ನೆನೆಯಕ್ಕೆ ಬಿಟ್ಬಿಡ್ತೀನಿ. 1-6 ಅವರ್ಸ್ ನೆನೀರಿ ಅಕ್ಕಿ ಮತ್ತು ಮೆಂತ್ಯ ಕಾಳುಗಳು. ಈ ಕಡೆ ನಾನು ನೆಂದಿರೋ ಅಂಥ ಅಕ್ಕಿ ಮತ್ತು ಮೆಂತ್ಯ ನೋಡಿ ಚೆನ್ನಾಗಿ ನೆಂದಿದೆ. 1-6 ಅವರ್ಸ್ ಇದು ನೀವು ಬಿಟ್ಬಿಡಬೇಕು. ಇದ್ರ ಜೊತೆ ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಮಂಗಳೂರು ಸೌತೆಕಾಯನ್ನು ತೊಗೊಂಡಿದ್ದೀನಿ. 1 ಸಣ್ಣ ಗಾತ್ರದ ಮಂಗಳೂರು ಸೌತೆಕಾಯನ್ನು ಉಪಯೋಗಿಸಿದ್ದೀನಿ. ನಾನು 1 ಫುಲ್ ಕೂಡ ಹಾಕ್ಕೊಳ್ತೀನಿ ಸಣ್ಣ ಗಾತ್ರದ್ದು. ಇದನ್ನು ಸಿಪ್ಪೆ ತೆಗೆದು ಸಣ್ಣ ಹೋಳುಗಳನ್ನಾಗಿ ಹೆಚ್ಕೊಳ್ಳಿ, ಯಾಕಂದರೆ ಮಿಕ್ಸಿಗೆ ರುಬ್ಬಕ್ಕೆ ಹಾಕೋಬೇಕು. ನೋಡಿ ಸಣ್ಣ ಹೋಳುಗಳನ್ನು ಹಾಕ್ಕೊಂಡು ಈ ಕಡೆ 1/2 ಕಪ್ನಷ್ಟು ತೆಂಗಿನಕಾಯಿ ತುರಿನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಅಕ್ಕಿ ಮತ್ತು ಮೆಂತ್ಯದ ಜೊತೆ ನಾನೀಗ ರುಬ್ಕೊಳ್ತೀನಿ. ನೀರು ರುಬ್ಕೊಳ್ಳುವಾಗ ನೀವು ನೀರು ಜಾಸ್ತಿ ಹಾಕ್ಕೋಬಿಡಿ, ಯಾಕಂದರೆ ಸೌತೆಕಾಯಿ ಹೋಳುಗಳು ಆಗಲೇ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ನುಣ್ಣಗೆ ತುಂಬ ನೈಸಾಗಿ ರುಬ್ಕೊಳ್ಳಿ, ನೀರು ಜಾಸ್ತಿ ಹಾಕೋಬಿಡಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕಾಗುತ್ತೆ. ರುಬ್ಬಿ ಆಗಿದೆ, ಇದನ್ನು ಒಂದು ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡ್ತೀನಿ, ಬೆಳಗ್ಗೆಗೆ ರೆಡಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಸ್ವಲ್ಪ ದೋಸೆ ಹಿಟ್ಟು ಸ್ವಲ್ಪ ವೇರಿಯೇಷನ್ ಕಾಣಿಸುತ್ತೆ ನಿಮಗೆ ಬೆಳಗ್ಗೆ. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ದೋಸೆನ ಹಾಕ್ಕೊಂಬಿಟ್ಟಿದ್ದೀನಿ. ನೋಡಿ ಉಪ್ಪು ಹಾಕ್ಕೊಂಡು 1 ದೋಸೆನ ಹಾಕ್ಕೊಂಡು ಈಗ ಬೇಯಕ್ಕೆ ಬಿಡ್ತೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಸೋರ್ಕೋಬೋದು, ಇತ್ತ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗುತ್ತೆ ಗರಿಗರಿಯಾಗಿ. ನೋಡಿ ಒಳ್ಳೆ ಕಲರ್ ಬಂದಿದೆ ದೋಸೆ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ತುಪ್ಪದ ಜೊತೆ ಚಟ್ನಿ ಪುಡಿ ಅಥವಾ ಒಳ್ಳೆ ಒಂದು ಹುರುಗಡಲೆ ಚಟ್ನಿ, ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ನಾನು ಹೇಳ್ದಂಗೆ. ಸೊ ಯಮ್ಮಿ ಟೇಸ್ಟಿ ಟೇಸ್ಟಿ ಮಂಗಳೂರು ಸೌತೆಕಾಯಿ ದೋಸೆ ರೆಡಿಯಾಗೋಯ್ತು ಬ್ರೇಕ್ಫಾಸ್ಟ್ಗೆ. ಸೊ ನೀವು ಖಂಡಿತ ಮಿಸ್ ಮಾಡಿದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೇಲಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಸೊ ಈ ರೆಸಿಪಿ ಹೇಗಿತ್ತು ಅಂತ ತಿಳಿಸ್ಕೊಡಿ. ದಯವಿಟ್ಟು ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ರೆಸಿಪಿನ ಹೇಳ್ತಾ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ, ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋವರೆಗೂ ಪ್ಲೀಸ್ ಟೇಕ್ ಕೇರ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.